ಬಂಗಾರಪೇಟೆ ಬಿಜೆಪಿಯಲ್ಲಿ ಫುಲ್ ತಳಮಳ ಬಿಜೆಪಿ ಟಿಕೆಟ್ಗಾಗಿ ಮೂವರು ಅಭ್ಯರ್ಥಿಗಳ ಬಿಗ್ ಫೈ ಮಹೇಶ್ ವರ್ಸಸ್ ನಾರಾಯಣಸ್ವಾಮಿ ವರ್ಸಸ್ ಶೇಷು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಎಸ್ ವಿಶ್ವ ನಮಸ್ಕಾರ ಕೋಲಾರ ಜಿಲ್ಲೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಒಂದ್ ರೀತಿ ತ್ರಿಕೋನ ಸ್ಪರ್ಧೆ ಇರ್ತಕ್ಕಂಥ ಕ್ಷೇತ್ರ ಕಾಂಗ್ರೆಸ್ ಜೆ ಡಿ ಎಸ್ ಜೊತೆಗೆ ಬಿ ಜೆ ಪಿ ಕೂಡ ಈಗ ಜೋರಾಗಿ ಫೈಟ್ ಮಾಡ್ತಾ ಇದೆ ಆದರೆ ಅಭ್ಯರ್ಥಿನೇ ಇನ್ನೂ ಫೈನಲ್ ಆಗಿಲ್ಲ ಮೊದಲು ಟಿಕೆಟ್ಗಾಗಿ ಬಿ ಜೆ ಪಿಯಲ್ಲಿ ಈಗ ಫೈಟ್ ಶುರುವಾಗಿದೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಮುನಿರತ್ನ ಎಲ್ಲ ಅಭ್ಯರ್ಥಿಗಳ ಆಕಾಂಕ್ಷಿಗಳಿದ್ದರು ನನಗೆ ಟಿಕೆಟ್ ಬೇಕು ಅಂತ ಎಷ್ಟು ಜನ ಆಕಾಂಕ್ಷಿಗಳಿದ್ರು ಎಲ್ಲರನ್ನು ಕರ್ಕೊಂಡೋಗಿ ಕೋಲಾರಮ್ಮನ ಮೇಲೆ ಆಣೆ ಪ್ರಮಾಣವನ್ನು ಮಾಡಿಸಿ ಯಾರಿಗೇ ಟಿಕೆಟ್ ಕೊಟ್ಟರು ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿದರು ಯಾಕಂದರೆ ಲಾಸ್ಟ್ ಟೈಮು ಅವರು ಬಿ ಜೆ ಪಿ ಜೊತೆ ಇರಲಿಲ್ಲ ಅವರು ಟಿಕೆಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಮಿಸ್ ಮಿಸ್ ಮಾಡಿದ್ರು ಅನ್ನೋ ಒಂದು ಲೆಕ್ಕಾಚಾರ ಸೊ ಈಗ ಮತ್ತೆ ಅದೇ ರೀತಿಯ ಒಂದು ಭಯ ಕಾಡ್ತಾ ಇರಬಹುದು ಬಿ ಜೆ ಪಿಗೆ ಬಂಗಾರಪೇಟೆಯಲ್ಲಿ ಹೀಗಾಗಿ ಆಣೆ ಪ್ರಮಾಣ ಮಾಡಿಸಿದರು ಆದರೆ ಕಳೆದ ಎರಡು ಮೂರು ದಿನಗಳಿಂದ ನಾರಾಯಣಸ್ವಾಮಿಯವ್ರು ನನಗೆ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಸೊ ನನಗೆ ಟಿಕೆಟ್ ಕೊಡಿಲ್ಲ ಅಂದರೆ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗುತ್ತೆ ಕಾರ್ಯಕರ್ತರು ಮತ್ತು ಬೆಂಬಲಿಗರ ಜೊತೆ ಮಾತನಾಡಿ ಅನ್ನೋ ಒಂದು ಲೆಕ್ಕಾಚಾರ ನಾರಾಯಣಸ್ವಾಮಿ ಅವ್ರದ್ದು ಮತ್ತೊಂದು ಕಡೆ ಮಹೇಶ್ ತನಗೆ ಟಿಕೆಟು ಅಂತ ಕೇಳ್ತಿದ್ದಾರೆ ಕಳೆದ ಒಂದು ತಿಂಗಳಿಂದ ಸ್ವಲ್ಪ ಜೋರಾಗಿ ಶೇಷು ಕೂಡ ಗಿಫ್ಟು ಯುಗಾದಿ ಗಿಫ್ಟ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದ್ದಾರೆ ಕಾನ್ಸ್ಟೆನ್ಸಿಯಲ್ಲಿ ಜಾಸ್ತಿ ಓಡಾಡ್ತಾ ಇದ್ದಾರೆ ಸೊ ಮೂರು ಅಭ್ಯರ್ಥಿಗಳು ಮೂರು ಆಕಾಂಕ್ಷಿಗಳ ನಡುವೆ ಈಗ ಟಿಕೆಟ್ ಫೈಟ್ ಆಗ್ತಾ ಇದೆ ಮಹೇಶ್ ವರ್ಸಸ್ ನಾರಾಯಣಸ್ವಾಮಿ ವರ್ಸಸ್ ಶೇಷು ಜೆ ಡಿ ಎಸ್ನಿಂದ ಈಗಾಗಲೇ ಮಹೇಶ್ ಬಾಬು ಫಿಕ್ಸ್ ಆಗಿದೆ ಅನೌನ್ಸ್ ಆಗಿದೆ ಕಾಂಗ್ರೆಸ್ನಿಂದ ಸಿಟ್ಟಿಂಗ್ ಎಮ್ ಎಲ್ ಎಸ್ ಎ ನಾರಾಯಣಸ್ವಾಮಿ ಈಗಾಗಲೇ ಇದ್ದಾರೆ ಸೊ ಇಬ್ಬರು ಫೈಟ್ ಜೊತೆಗೆ ಬಿಜೆಪಿ ಫೈಟ್ ಗಾಗಿ ಫೈಟ್ ಮಾಡಬೇಕಾದ ಸ್ಥಿತಿ ಬಂಗಾರ ಬಂದಿದೆ ಕೋಲಾರಲ್ಲಿ ಸ್ವಲ್ಪ ಏನಾದರೂ ಗೆಲ್ಲಬಹುದಕ್ಕೆ ಬಂಗಾರಪೇಟೆ ಸೊ ಟಿಕೆಟ್ ಫೈನಲ್ ಆಗ್ತಿಲ್ಲ ಗೊಂದಲ ಗೊಂದಲ ಎರಡ್ ಸಾವಿರದ ಎಂಟರಲ್ಲಿ ಆಪರೇಷನ್ ಕಮಲ ಒಳಗಡೆ ಆಗಿ ಎಂ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಗೆದ್ದಿದ್ರು ಅದಾದ್ಮೇಲೆ ಮತ್ತೆ ಎಸ್ ಎನ್ ನಾರಾಯಣ ಸ್ವಾಮಿ ಹದ್ಮೂರಲ್ಲೂ ಗೆದ್ರು ಹದಿನೆಂಟಲ್ಲೂ ಗೆದ್ರು ಸೊ ಈಗ ಮಲ್ಲೇಶ್ ಬಾಬು ರನ್ನರ್ ರನರಪ್ಪ ಈ ಬಾರಿ ಕೂಡ ಫೈಟ್ ಮಾಡ್ತಾರೆ ಕಾಂಗ್ರೆಸ್ ವರ್ಷಸ್ ಜೆಡಿಎಸ್ ಫೈಟ್ ಬಿಜೆಪಿ ಟಿಕೆಟ್ಗಾಗಿ ಫೈಟ್ ಫೈಟ್ ಆಗ್ತಾ ಇದೆ ಇವರೆಲ್ಲಾರು ಒಂದ್ ಮಾಡಿ ಗೆಲ್ಸ್ಕೋಬೇಕು ಅಂತ ಮುನಿರತ್ನ ಬಹಳ ಹಠ ಹಿಡಿದವ್ರೆ ಪಣ ತೊಟ್ಟವ್ರೆ ಸರಿ ಇಲ್ಲ ಜಿಲ್ಲಾ ಪಂಚಾಯತ್ ಗಳ ಲೆವೆಲ್ ಅವ್ರೆಲ್ಲ ಈಗ ಹೆಚ್ಚು ಕಮ್ಮಿ ಎಂ ನಾರಾಯಣಸ್ವಾಮಿ ಸೀನಿಯರ್ ಗೆದ್ದಿದ್ದಾರೆ ಹೌದು ಬಟ್ ಒಗ್ಗಟ್ಟಿಲ್ಲ ಪಾರ್ಟಿಗೆ ಅದೇನಾಗತ್ತೆ ಅಂತ ಕಾದ್ ನೋಡಬೇಕು ಬಟ್ ಈಗ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಜೆಡಿ ಜೆಡಿಎಸ್ ಬಿಜೆಪಿ ಎಲ್ಲಾ ಸರಿಯಾಗಿ ಒಂದೇ ತಟಲ್ ನಾವು ಊಟ ಮಾಡ್ರಪ್ಪ ಅಣ್ಣ ತಮ್ದಿರಂತ ಚುನಾವಣೆ ಮಾಡಿದ್ರೆ ಬಿಜೆಪಿಗೂ ಅವಕಾಶ ಇದೆ ಕೆಲಸ ಅಲ್ಲಿ ಬಿಜೆಪಿ ಪರವಾಗಿ ಸ್ವಲ್ಪ ಅಲೆಯನ್ನ ಎಪಿಸ್ತಾ ಇದಾರೆ ಬಟ್ ಯಾರಿಗೆ ಅಭ್ಯರ್ಥಿ ಯಾರು ಅನ್ನೋ ಒಂದು ಗೊಂದಲ ಇದೆ ಅಭ್ಯರ್ಥಿ ಆದ್ರೆ ಒಂದು ಎಲ್ಲ ಒಟ್ಟಾದ್ರೆ ಮಾತ್ರ ಎಲೆಕ್ಷನ್ ಮಾಡಿದಾವೆ ಅಲ್ಲಿ ಅದು ಬಿಟ್ಟು ಈ ತರ ಕಿತ್ತಾಳ್ಕೊಂಡಿದ್ರೆ ಲಾಸ್ಟ್ ಟೈಮ್ ಹಂಗಾಗಿತ್ತು ಟಿಕೆಟ್ ಸಿಗದಿರೋರೆಲ್ಲ ಬಿಜೆಪಿಗೆ ವೋಟ್ ಹಾಕ್ಲಿಲ್ಲ ಅವರೇ ಬಿಜೆಪಿ ಅವರೇ ಹೌದು ಹಾಗೆ ಅದ್ರ ಎಫೆಕ್ಟ್ ನಾರಾಯಣ್ ಸೌಮೇಶ್ ಸಿಗದರೂ ಜೆಡಿಎಸ್ ಚುನಾವಣೆ ಮಾಡಿದ್ರು ಹೌದು ನಲ್ಲೇಶ್ ಬಾಬು ಬಟ್ ಅವರ ಈಗ ಅವರು ಆಸ್ಪಿರೆಂಟ್ ಇದ್ದಾರೆ ನೋಡ್ಬೇಕೇನಾಗುತ್ತೆ ಅಂತ ಇವ್ರು ಯಾರು ಅಲ್ದೆ ಹೊಸ ಮುಖ ಬಂದ್ರು ಬರ್ಬೋದು ಅಲ್ಲಿಗೆ ಅಂತ ನಮ್ಗೆ ಬಲ್ಲ ಮೂಲಗಳ ಮಾಹಿತಿ ಹ್ಮ್ ಬರ್ಲಿ ನೋಡೋಣ ಹಾಗಾದ್ರೆ ಸೀರೆ ಮಾತಾಡೋ ಬಂದ ಇವ್ರ ಏನ್ ಮಾಡ್ತಾರೆ ಆದ್ರೆ ಮೂರ್ ಜನ ಇಷ್ಟ ದಿನ ನಾನು ಅಲ್ಲಿ ಇದ್ನಲ್ಲಪ್ಪ ಅಂತ ಇವರೇ ಅಡ್ಜಸ್ಟ್ ಮಾಡ್ಕೊಂಡ್ ಹೋದ್ರೆ ಇವ್ರೆ ಯಾರು ಆಗ್ಬೋದು ಇವರೇ ಇದ್ಕೊಂಡು ಇವ್ರ ಯಾರ ಬರ್ತಾ ಹ್ಮ್ ಬರ್ತಾರೆ ಎಸ್ ಯೆಸ್ ನೋಡೋಣ ನಿಮ್ ಪ್ರಕಾರ ಯಾರು ಬಂಗಾರಪೇಟೆಗೆ ಎಮ್ ಎಲ್ ಎ ಆಗ್ಬೇಕು ಬಿ ಯಾರು ಕ್ಯಾನೆಕ್ಟ್ ಆದ್ರೆ ಗೆಲ್ಬಹುದಾ ಬಿಜೆಪಿಯಿಂದ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಜೊತೆಗೆ ಯಾರು ನೆಕ್ಸ್ಟ್ ಸಿ ಆಗಬೇಕು ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರು ಆಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಮ್ಮ ಕರ್ನಾಟಕ ಟಿ ವಿಯ ಕಳಕಳಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರಿಗೆ ಓಟ್ ನಿಮ್ಮ ಯಾರು ಕಣದಲ್ಲಿ ಇರ್ತಾರೆ ಅವ್ರ ಅಭ್ಯರ್ಥಿಗಳು ನೋಡಿ ಪಕ್ಷ ನೋಡಕ್ಕೋಬೇಡಿ ಜಾತಿ ನೋಡಬೇಡಿ ಧಮ ಧರ್ಮ ನೋಡೋಕೊಬೇಡಿ ಯಾರು ಯೋಗ್ಯ ಇದ್ದಾರೆ ಅವ್ರು ಗೋಟ್ ಹಾಕಿ ಯೋಗ್ಯರ ಸಂಖ್ಯೆ ಜಾಸ್ತಿ ಇದ್ದರೆ ಯೋಗ್ಯರಲ್ಲಿ ಯೋಗ್ಯರನ್ನು ಆಯ್ಕೆ ಮಾಡಿ ಎಲ್ಲರೂ ಅಯೋಗ್ಯರೇ ಅಂದ್ಕೊಂಡ್ರೆ ನೋಟಾಗಿ ಹಾಕಿ ಒಟ್ಟಲ್ಲಿ ಓಟ್ ಹಾಕಿ ಓಟ್ ಹಾಕೋದು ಮಿಸ್ ಮಾಡಬೇಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ